ಇಲ್ಲಿಗೆ ಹೋಗೋಣ, ಏನಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹಾಗೂ ಸಚಿವರನ್ನು ಭೇಟಿಯಾದರು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸಾರಿಗೆ ಸಚಿವ, ಹೆದ್ದಾರಿ ಸಾರಿಗೆ ಸಚಿವ, ಕೇಂದ್ರದ ಸಚಿವ ನಿತಿನ್ ಗಡ್ಕರಿ ಜೊತೆ ಮಾತುಕತೆಯನ್ನು ಮಾಡಿದ್ರು. ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಕಲ್ಪನೆ ಕನಸನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಅದಕ್ಕೆ ಏನೆಲ್ಲ ಯೋಜನೆಯನ್ನು ತಯಾರು ಮಾಡಬೇಕು, ಹೇಗೆ ಬೆಂಗಳೂರಿಗೆ ಒಂದು ಅಂಡರ್ಗ್ರೌಂಡ್ ರೋಡ್ ಬೇಕು, ಒಳಗಡೆ ಸುರಂಗ ಮಾರ್ಗದಲ್ಲಿ ರೋಡನ್ನು ಮಾಡೋಕ್ಕೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ತಗ್ಗಿಸೋದಕ್ಕೆ ವಿಸ್ತೃತ ಯೋಜನಾ ವರದಿಯನ್ನು ಸಿದ್ಧ ಮಾಡಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಮಾಹಿತಿಯನ್ನು ಕೊಟ್ಟರು. ಡಿ ಕೆ ಶಿವಕುಮಾರ್ ಈ ಬಗ್ಗೆ ಏನು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವರನ್ನು ಭೇಟಿಯಾಗಿ ಕೆಲವೊಂದಿಷ್ಟು ಮನವಿಯನ್ನು ಮಾಡಿಕೊಂಡ್ರು. ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಅವರು ಸುದ್ದಿಗೋಷ್ಠಿ ಮಾಡಿ ಹಂಚಿಕೊಂಡ್ರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸರಾಗವಾಗಿ ಮಾಡೋದಕ್ಕೆ ಕೆಲವೊಂದಿಷ್ಟು ಮಾರ್ಗಗಳನ್ನು ಕೇಂದ್ರ ಸರ್ಕಾರ ಕೂಡ ಕೊಟ್ಟಿದೆ. ನಾವೊಂದು ನಮ್ಮ ಏನು ಪ್ಲಾನ್ಸನ್ನು ಅವ್ರ ಜೊತೆ ಹಂಚ್ಕೊಂಡಿದ್ವಿ. ಅದನ್ನ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗಡ್ಕರಿ ಅವರು ಕೂಡ ಸಕಾರಾತ್ಮಕವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಡಿ ಪಿ ಆರನ್ನು ತಯಾರು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಹಂಚಿಕೊಂಡ್ರು ಡಿ ಕೆ ಶಿವಕುಮಾರ್. ಇನ್ನು ಸುರಂಗ ಅಥವಾ ಮೇಲ್ಸೇತುವೆ ಅಥವಾ ಟ್ರಾಫಿಕ್ ಸರಾಗಗೊಳಿಸುವ ಯಾವುದೇ ಮಾರ್ಗಗಳ ನಿರ್ಮಾಣದ ಪ್ರಸ್ತಾವನೆಯೊಂದಿಗೆ ರಾಜ್ಯ ಸರ್ಕಾರ ಈಗಾಗಲೇ ಆಸಕ್ತರಿಂದ ಅಭಿಪ್ರಾಯವನ್ನು ಆಹ್ವಾನ ಮಾಡಿದೆ. ಎಲ್ಲ ಪ್ರಸ್ತಾವನೆಯನ್ನು ಸ್ವೀಕರಿಸಿದ ಮೇಲೆ ಕೇಂದ್ರ ಸರ್ಕಾರದ ಜೊತೆ ನಾವು ಮಾತನಾಡ್ತೀವಿ, ಅದು ಬೆಂಬಲಿಸಲು ಸಿದ್ಧವಾಗಿದೆ ಅಂತ ಕೇಂದ್ರ ಸರ್ಕಾರದ ತಿಳಿಸಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಸಜ್ಜಾಗಿದೆ. ಇಸ್ರೇಲ್ನ ಒಂದು ಮಾದರಿ ಸೇರಿದಂತೆ ಸುಮಾರು 10 ಕಂಪನಿಗಳು ಪ್ರೆಸೆಂಟ್ ಕೆಲವೊಂದಿಷ್ಟು ಮಾದರಿಯನ್ನು ಕೊಟ್ಟಿದ್ದಾರೆ. ಬಿಡ್ಗಳಲ್ಲಿ ಭಾಗವಹಿಸೋದಕ್ಕೆ ಅವರನ್ನು ಕೇಳಲಾಗಿದೆ. ಆಸಕ್ತರು ಅಭಿಪ್ರಾಯ ಸಲ್ಲಿಸೋದಕ್ಕೆ 8ನೇ ತಾರೀಕು ಕೊನೆಯ ದಿನ ಅವರೆಲ್ಲರೂ ಅಂತಾರಾಷ್ಟ್ರೀಯ ವಿನ್ಯಾಸ ಮತ್ತು ಪರಿಕಲ್ಪನೆಗಳ ಜೊತೆ ಭಾಗವಹಿಸಲಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಂಚಿಕೊಂಡ್ರು. ನೋಡೋಣ, ಒಂದು ಹೊಸ ಪ್ರಸ್ತಾವನೆ, ಯಾಕೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಆಗಬಾರದು ಅಂತ ನೋಡೋಣ. ಕೇಂದ್ರ ಸರ್ಕಾರ ಇದಕ್ಕೆ ಅನುದಾನ ಕೊಡಬೇಕಾ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಎರಡು 50-50 ಸೂತ್ರವನ್ನು ಅನುಸರಿಸಬೇಕಾ ಅಥವಾ ಖಾಸಗಿಯವರನ್ನು ಸಹಭಾಗಿತ್ವದಲ್ಲಿ ಒಂದು ಯೋಜನೆ ಮಾಡಬೇಕಾ ಅನ್ನೆಲ್ಲ ಚರ್ಚೆ ಇತ್ತು. ಕೇಂದ್ರದವರು ಕೂಡ ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ನಿತಿನ್ ಗಡ್ಕರಿ ರಸ್ತೆ ವಿಚಾರವಾಗಿ ಯಾವುದನ್ನು ಕೂಡ ಪ್ರಾಜೆಕ್ಟ್ನ ಬೇಡ ಅಂತೇಳಲ್ಲ ಅವರು, ಸಹಜವಾಗಿ ಎಲ್ಲ ಒಂದು ಪ್ರಾಜೆಕ್ಟನ್ನು ಓಕೆ ಮಾಡ್ತಾರೆ, ಅದರಲ್ಲೂ ಕೂಡ ಇದನ್ನು ಕೂಡ ಓಕೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಡಿ ಪಿ ಆರ್ ಸಲ್ಲಿಸಿದ ಮೇಲೆ ಬಹುಶಃ ಬೆಂಗಳೂರಿಗೆ ಸುರಂಗ ರಸ್ತೆ ಮಾರ್ಗ ಬರಬಹುದು.